ಜಲಪಾತಕ್ಕೆ ಹೋಗಿ ನಾವು ಸ್ನಾನ ಮಾಡಬೇಕು. ನೀನೇ ಹೋಗಪ್ಪ ಕಾರ್ತಿಕ, ಇವತ್ತು ಭೋಜನದ ಪ್ರಮಾಣ ಸ್ವಲ್ಪ ಅಧಿಕವಾಗಿದೆ, ನನಗೆ ನಿದ್ರೆ ಬರುತ್ತಿದೆ. ಹೊಟ್ಟೆ ತುಂಬಾ ತಿಂದು ನೀವು ತುಂಬಾ ಸೋಮಾರಿ ಆಗಿದ್ದೀರಿ ಅಣ್ಣ. ವ್ಯರ್ಥದ ಮಾತಿದು, ನನ್ನಲ್ಲಿ ನಿನಗಿಂತ ಹೆಚ್ಚು ಚುರುಕ್ತನ ಮತ್ತೆ ಸ್ಫೂರ್ತಿ ಇದೆ. ಇರ್ಲಿ ಬಿಡಿ ಅಣ್ಣ, ನಿಮ್ಮನ್ನು ನನ್ನೊಂದಿಗೆ ತುಲನೆ ಮಾಡಲು ಸಾಧ್ಯವಿಲ್ಲ. ನನ್ನ ಶಕ್ತಿಯ ಬಗ್ಗೆ ನಿನಗೆ ಅರಿವು ಇಲ್ಲ ಕಾರ್ತಿ. ನಾರಾಯಣ ನಾರಾಯಣ, ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಎಂಬ ಮಾತಿನ ನಿರ್ಣಯವು ಒಂದು ಸ್ಪರ್ಧೆಯಿಂದಲೇ ತಿಳಿಯಲು ಸಾಧ್ಯ. ಎಂಥ ಸ್ಪರ್ಧೆ ಮುನಿವರ್ಯ? ನೀವಿಬ್ಬರು ಇಡೀ ವಿಶ್ವವನ್ನು ಮೂರು ಬಾರಿ ಪ್ರದಕ್ಷಿಣೆ ಹಾಕಿ ಬರಬೇಕು. ಯಾರು ಮೊದಲು ಬಂದು ತನ್ನ ತಾಯಿ ತಂದೆಗೆ ನಮಸ್ಕರಿಸುತ್ತಾರೋ ಅವರನ್ನು ವಿಜೇತರೆಂದು ಘೋಷಿಸಲಾಗುವುದು. ನಾರಾಯಣ ನಾರಾಯಣ, ಇಡೀ ವಿಶ್ವದ ಮೂರು ಬಾರಿ ಪ್ರದಕ್ಷಿಣೆ, ನಾನು ಮೂರ್ಛೆ ಹೋಗುತ್ತೇನೆ ಪ್ರಭು. ನಾನು ಸ್ವೀಕರಿಸುತ್ತೇನೆ. ನಾನು ಕೂಡ ಸ್ವೀಕರಿಸುತ್ತೇನೆ. ವಿಶ್ವದ ಮೂರು ಬಾರಿ ಪ್ರದಕ್ಷಿಣೆ ಪೂರ್ತಿಯಾಯಿತು ಮುನಿವರ್ಯ. ಹೇಗೆ? ನೀವು ಇಲ್ಲಿಂದ ಹೋಗಲೇ ಇಲ್ಲ? ನಿಮಗೆಲ್ಲ ತಿಳಿದೇ ಇದೆ ಮುನಿವರ್ಯ, ನನ್ನ ತಂದೆ ತಾಯಿಯಲ್ಲಿ ಪೂರ್ತಿ ವಿಶ್ವವೇ ಲೀನವಾಗಿದೆ. ಅವರ ಪ್ರದಕ್ಷಿಣೆ ಮಾಡಿದ್ರೆ ಆಯ್ತು ಇಡೀ ವಿಶ್ವದ ಪ್ರದಕ್ಷಿಣೆ. ಅವರು ನಿಮಗಿಂತ ಮೊದಲೇ ವಿಶ್ವದ ಮೂರು ಬಾರಿ ಪ್ರದಕ್ಷಿಣೆ ಮಾಡಿಯಾಯಿತು ಮತ್ತು ಅವರನ್ನು ವಿಜೇತರೆಂದು ಘೋಷಿಸಲಾಯಿತು. ನಾರಾಯಣ ನಾರಾಯಣ. ಇಲ್ಲ ಖಂಡಿತ ಅಣ್ಣ, ಏನು ಮೋಸ ಮಾಡಿದ್ದಾರೆ? ಮೋಸ ಅಲ್ಲ, ಬುದ್ಧಿಶಕ್ತಿ
ನಾರಾಯಣ ನಾರಾಯಣ. ಆದರೆ ಅಣ್ಣ, ಒಂದು ವೇಳೆ ನೀವು ನಿಜವಾಗಿಯೂ ವಿಶ್ವದ ಮೂರು ಪ್ರದಕ್ಷಿಣೆ ಹಾಕಿರೋದಾದ್ರೆ ಈಗ ಹೇಳಿ, ಅಲ್ಲಿ ನೀವು ಏನೇನು ಕಂಡಿರಿ? ಏಳು ಮಹಾದ್ವೀಪ, ನಾಲ್ಕು ಮಹಾಸಾಗರ, ಹಿಮಾಲಯ ಪರ್ವತದ ಅತಿ ಎತ್ತರದ ತುದಿ ಮತ್ತು ವಿಶ್ವದ ಅತಿ ಉದ್ದದ ನೀಲ್ ನದಿ ನೋಡಿದ್ದೀನಿ. ಇನ್ನು ಹೇಳ? ಸಾಕು ಸಾಕು, ನೀವು ವಿಜೇತರು. ಆದ್ರೆ ಇದು ಹೇಗೆ ಸಾಧ್ಯ? ಒಂದು ಚಿಕ್ಕ ಯುಕ್ತಿಯಿಂದ. ಆದ್ರೆ ಇವತ್ತು ನನಗೆ ವಿಶ್ವಾಸವಾಗಿ ಬಿಟ್ಟಿದೆ. ನನ್ನ ಚಿಕ್ಕ ತಮ್ಮ ಏನೂ ಕಡಿಮೆ ಇಲ್ಲ. ವಾಸ್ತವದಲ್ಲಿ ಇವತ್ತಿನ ಸ್ಪರ್ಧೆಯ ನಿಜವಾದ ವಿಜೇತ ಇವನೇ ಆಗಿದ್ದಾನೆ. ಯಾಕೆ ತಳ್ತಾ ಇದೀಯ ನನ್ನ? ಅರೆ, ಅವರೆಲ್ರು ಎಲ್ಲೋದ್ರು? ಮೂಷಿಕ ನಿಂತ, ನನ್ನನ್ನು ತಳ್ಳಿ ಬೀಳ್ಸೋಕೆ ನೋಡ್ತೀಯಾ? ನಿಂತ್ಕೊಳ್ಳೋ. ಅಲ್ಲಿ ತಲುಪಿದ ತಕ್ಷಣ ಗೆದ್ದು ಬಿಡ್ತೀನಿ. ಬಂದ್ಬಿಟ್ರು. ನನ್ನನ್ ಬಿಳಿಸ್ತೀಯ? ಈಗ ನೋಡು ನಿನ್ಗೆ ಹೇಗೆ ಪಾಠ ಕಲಿಸ್ತೀನಿ ಅಂತ. ಪ್ರಭು, ನಾನ್ ಬರ್ತಿದ್ದೀನಿ. ಏನು ಮೂಷಿಕ ರಾಜ, ಹಳೆ ನೆನಪು ಮತ್ತೆ ಕಾಡ್ತಾ ಇವ್ಯಾ? ಅಲ್ಲ, ಎಲ್ಲರಿಗೂ ರಾಕ್ಷಸನ ಹಾಗೆ ತಳ್ತಾ ಇದೀಯಲ್ಲ, ನೆನಪಿದ್ಯಾ ದಿನ ನೀನು ಎಲ್ಲ ಕಡೆ ತುಂಟುತನ ಮಾಡ್ತಾ ಇದ್ದೆ ಮತ್ತೆ ನನ್ ಜೊತೆನೂ ಜಗಳಾಡಿದ್ದೆ? ಮರೆಯಕ್ ಹೇಗ್ ಸಾಧ್ಯ? ಗಜಮುಖಾಸುರ, ನಾನು ನಿನ್ನ ತಪಸ್ಸಿನಿಂದ ತುಂಬಾ ಹರ್ಷಿತನಾಗಿದ್ದೇನೆ. ಹೇಳು, ಏನು ಬೇಕಾಗಿದೆ ನಿನಗೆ? ನಿಮ್ಮ ದರ್ಶನ ಲಭಿಸಿ ನನ್ನ ಜೀವನ ಪಾವನವಾಯಿತು ಶಂಕರ. ನನಗೆ ಆಶೀರ್ವಾದ ನೀಡಿರಿ. ಯಾವುದೇ ದೇವತೆಯಾಗಲಿ, ಮನುಷ್ಯ, ದಾನವ ಹಾಗೂ ಪ್ರಾಣಿಗಳು ನನ್ನನ್ನು ಸೋಲಿಸಬಾರದು. ತಥಾಸ್ತು, ಹಾಗೇ ಆಗಲಿ ಗಜಮುಖಾಸುರ. ಆದರೆ ನಿನ್ನ ಶಕ್ತಿಯನ್ನು ಯಾವತ್ತಿಗೂ ದುರುಪಯೋಗ ಮಾಡಬೇಡ. ಇಲ್ಲಾಂದ್ರೆ ಮತ್ತೆ ಎಲ್ಲ ದೇವತೆಗಳು ಹೇಳ್ತಾರೆ, ಈ ಶಿವಶಂಕರ ಬೇಗನೆ ಪ್ರಸನ್ನರಾಗಿ ರಾಕ್ಷಸರಿಗೆ ವರದಾನ ಕೊಟ್ಬಿಡ್ತಾರೆ ಅಂತ. ಇಲ್ಲ ಇಲ್ಲ ಪ್ರಭು,
ನಾನು ನನ್ನ ಶಕ್ತಿಯ ಉಪಯೋಗ ಕೇವಲ ಜನರ ಒಳಿತಿಗಾಗಿಯೇ ಮಾಡುತ್ತೇನೆ. ನಿಮ್ಮ ದಾಸನು ನಾನು, ಯಾವತ್ತು ನಿಮ್ಮ ಆದೇಶದ ಪಾಲನೆ ಮಾಡುತ್ತೇನೆ. ನಿನಗೆ ಮಂಗಳವಾಗಲಿ ಗಜಮುಖಾಸುರ. ಜೀವ ಶಂಭು, ನೀನು ನಿಜಕ್ಕೂ ಮುಕ್ತ. ನಾನು ನಿನ್ನ ಬಹಳ ದೊಡ್ಡ ಭಕ್ತನು. ಆದ್ರೆ ಏನ್ ಮಾಡೋದು, ಕೆಲವೊಮ್ಮೆ ತಪ್ಪು ಕೆಲಸ ಮಾಡಬೇಕಾಗುತ್ತೆ. ರಾಕ್ಷಸನಲ್ವೇ ನಾನು. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗರು. ಭಗವಂತನ ಪೂಜೆ ಮಾಡ್ತಿದ್ದೀರಾ? ಹೋಗಿ ರಾಕ್ಷಸರೇ, ಎಲ್ಲರನ್ನು ಬಂದಿಯಾಗಿಸಿ. ಇವತ್ತಿನಿಂದ ಕೇವಲ ನನ್ನ ಪೂಜೆ ಆಗಬೇಕು. ಯಾರನ್ನು ಬಿಡಬೇಡಿ. ದೇವತೆಗಳೇ, ನಾನು ಬರುತ್ತಿದ್ದೇನೆ. ಇದೇನು? ದೇವತೆಗಳನ್ನು ಬಂದಿಯಾಗಿಸಿರಿ. ಒಬ್ಬ ದೇವತೆಯೂ ತಪ್ಪಿಸಿಕೊಳ್ಳಬಾರದು. ಶಂಕರನು ನನಗೆ ವರದಾನ ನೀಡಿದ್ದಾನೆ, ಯಾರಿಗೂ ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ಮಗು ಗಣೇಶ, ಇಷ್ಟು ಯಾಕೆ ಸುಮ್ಮನಿದ್ದೀಯಾ? ಪ್ರಭು, ಪ್ರಭು, ಪ್ರಭು. ನಂದಿ, ಏನಾಯ್ತು ನಂದಿ? ಶಂಕರ, ಮಹಾದೇವ, ದೇವತೆಗಳು ಇಲ್ಲಿ ಬರ್ತಿದ್ದಾರೆ, ತುಂಬಾ ಭಯದಲ್ಲಿದ್ದಾರೆ. ಭಯದಲ್ಲಿ? ಪ್ರಣಾಮ ಮಹಾದೇವ. ಕಾಪಾಡಿ ಶಿವಶಂಭು, ನೀವು ನೀಡಿದಂತ ವರದಾನದಿಂದ ಗಜಮುಖಾಸುರ ಇನ್ನಷ್ಟು ಮದಮತ್ತನಾಗಿದ್ದಾನೆ. ಏನು? ಮತ್ತೆ ಆತ ಯಾವುದೇ ಕಾರಣವಿಲ್ಲದೆ ನಾಲ್ಕು ದಿಕ್ಕಿನಲ್ಲಿ ತನ್ನ ಆತಂಕ ಹರಡುತ್ತಿದ್ದಾನೆ. ಬೇಕಾದಾಗ ಬೇಕಾದ ಕಡೆ ಆಕ್ರಮಣ ಮಾಡುತ್ತಿದ್ದಾನೆ. ಕೇಳಿರಿ, ಕೇಳಿರಿ ವರುಣದೇವನಲ್ಲಿ. ಅರೆ, ವರುಣದೇವ ಎಲ್ಲಿ ಹೋಗ್ಬಿಟ್ರು? ಶಾಂತರಾಗಿರಿ, ಶಾಂತರಾಗಿರಿ ಇಂದ್ರದೇವ. ಗಜಮುಖನು ನನಗೆ ವಚನ ನೀಡಿದ್ದ, ಆತನು ತನ್ನ ಶಕ್ತಿಯ ದುರುಪಯೋಗ ಮಾಡುವುದಿಲ್ಲ ಎಂದು. ವರುಣದೇವ ನೋಡಿ, ಅವರಿಗೆ ಯಾರು? ಭೂಕಂಪ! ಅರೆ, ಈ ಪರ್ವತ ಒಡೆಯುವ ಸದ್ದು ಎಲ್ಲಿಂದ ಬಂತು? ಈ ದೇವರು ತಮ್ಮ ಜೊತೆಗೆ ಭೂಕಂಪವನ್ನು ತಂದಿದ್ದಾರೆ ಗಣೇಶ. ಹಾಗೆಲ್ಲ ಹೇಳ್ಬಾರ್ದಪ್ಪ. ಈಗ್ಲಾದ್ರೂ ವಿಶ್ವಾಸ ಆಯ್ತಾ ನಿಮ್ಗೆ? ಇದೆಲ್ಲ ಮಾಡ್ತಿರೋದ್ ನಿಮ್ ಮುದ್ದಿನ ಗಜಮುಖಾಸುರ. ಪ್ರಭು, ನೀವು ಕೂಡ ಬಹಳ ಬೇಗ ಪ್ರಸನ್ನರಾಗ್ಬಿಡ್ತೀರಿ. ಯಾವುದರ ಭಯವಿತ್ತೋ ಅದೇ ಆಗಿದೆ. ಆ ಗಜಮುಖನು ನನ್ನ ಮಾತನ್ನು ಕೇಳದೆ ಬಹುದೊಡ್ಡ ತಪ್ಪು ಮಾಡಿದ್ದಾನೆ. ನೀವ್ಯಾರೂ ಚಿಂತಿಸಬೇಡಿ, ಅವನಿಗೆ ಖಂಡಿತವಾಗಿಯೂ ಪಾಠ ಕಲಿಸುತ್ತೇನೆ. ಮಗು ಗಣೇಶ, ಹೇಳಿ ಅಪ್ಪಾಜಿ. ಆ ದುಷ್ಟ ಗಜಮುಖನಿಗೆ ನೀನೇ ಪಾಠ ಕಲಿಸಲು ಸಾಧ್ಯ. ಹೋಗು, ತಕ್ಷಣ ಹೋಗಿ ಆತನಿಗೆ ಆತನ ದುಷ್ಕರ್ಮಗಳ ಶಿಕ್ಷೆ ನೀಡು. ಹಾಗೆ ಆಗ್ಲಿ ಅಪ್ಪಾಜಿ, ನೀವು ಎಳ್ಳಷ್ಟು ಚಿಂತಿಸಬೇಡಿ, ನಾನು ಈಗಲೇ ಆ ಪಾಪಿಗೆ ಸರಿಯಾಗಿ ಶಾಸ್ತಿ ಮಾಡಿ ಬರ್ತೀನಿ. ಆದ್ರೆ ಪ್ರಭು, ಈತ ಈತ ಒಬ್ಬನೇ ಹೇಗೆ? ತಡೆಯಿರಿ ಗಣೇಶ, ನಾನು ನಿಮ್ ಜೊತೆ ಬರುತ್ತೇನೆ. ಹೌದು ಗಣೇಶ, ನಂದಿ ಹಾಗೂ ಗಣಗಳನ್ನು ಜೊತೆಗೆ ಕರೆದೊಯ್ಯು. ಮಹಾದೇವನ ಆಶೀರ್ವಾದದಿಂದ ಗಜಮುಖ ತುಂಬಾನೇ ಶಕ್ತಿಶಾಲಿಯಾಗಿದ್ದಾನೆ. ಅವನನ್ನು ಸೋಲಿಸಲು ಇವರು ನಿನಗೆ ನೆರವಾಗುತ್ತಾರೆ. ಅಯ್ಯ ಬೇಡ ಅಮ್ಮ, ಆ ರಾಕ್ಷಸರಿಗಂತೂ ನಾನೊಬ್ನೇ ಸಾಕು ಬಿಡು. ನೀವು ಚಿಂತಿಸಬೇಡಿ, ನಾನು ಆತನನ್ನು ತಕ್ಷಣ ಸೋಲಿಸಿ ನೀವು ತಯಾರಿಸಿದ ಮೋದಕ ತಿನ್ನಲು ಬರ್ತೀನಿ. ಹಾಗಿದ್ರು ಯುದ್ಧ ಮಾಡಿದ್ರೆ ಹಸಿವು ತುಂಬಾ ಹೆಚ್ಚಾಗುತ್ತೆ. ಗಣೇಶ, ನೀವು ಹಠ ಮಾಡಬಾರ್ದು, ನಿಮ್ ತಾಯಿ ಹೇಳಿದ್ದನ್ನು ಒಪ್ಪಿಕೊಳ್ಳಿ. ಗಜಮುಖ ತುಂಬಾನೇ ಶಕ್ತಿಶಾಲಿ. ಹೌದು ಗಣೇಶ. ಎಲ್ಲರೂ ಶಾಂತರಾಗಿರಿ,
ನನಗೆ ಗಣೇಶನ ಬುದ್ಧಿವಂತಿಕೆ ಹಾಗೂ ಶಕ್ತಿಯ ಬಗ್ಗೆ ನಂಬಿಕೆ ಇದೆ. ಇವನೊಬ್ಬನೇ ಅವನನ್ನು ಸೋಲಿಸಬಲ್ಲ. ಹೋಗು ಪುತ್ರ, ನನ್ನ ಆದೇಶದ ಪಾಲನೆ ಮಾಡು. ನೀವು ಹೇಳಿದಂತೆ ಆಗ್ಲಿ ಅಪ್ಪಾಜಿ. ಮೊದಲು ಇವರನ್ನು ನೋಡೋಣ. ಹಿಡಿರಿ ನನ್ನನ್ನು, ಹಿಡಿರಿ ಹಿಡಿರಿ ನನ್ನನ್ನು. ಇಲ್ಲಿದ್ದೀನಿ ನಾನು. ಯಾಕೆ, ಏನಾಯ್ತು, ದಣಿವ ಆಯ್ತಾ? ಗಜಮುಖಾಸುರ, ಎಲ್ಲಿ ಅಡಗಿಕೊಂಡಿದ್ಯಾ ದುಷ್ಟ? ನೀನು ದುರ್ಬಲರ ಮೇಲೆ ಅತ್ಯಾಚಾರ ಮಾಡುವ ದಿನಗಳು ಪೂರ್ಣಗೊಂಡಿವೆ. ನಾನು ಇಂದು ನಿನಗೆ ಮಹಾದೇವನ ಆಶೀರ್ವಾದದ ದುರುಪಯೋಗ ಮಾಡಿದ್ದಕ್ಕೆ ಶಿಕ್ಷೆ ನೀಡಲು ಬಂದಿದ್ದೇನೆ. ನನ್ನನ್ನು ದೊಡ್ಡ ದೊಡ್ಡ ಶೂರವೀರ ದೇವತೆಗಳು ಹಾಗೂ ದಾನವರು ಸೋಲಿಸಲಿಲ್ಲ. ನೀನಂತೂ ಇನ್ನು ಪುಟ್ಟ ಹುಡುಗನೋ? ನಿನಗೋಸ್ಕರವಂತೂ ನನ್ನ ಒಬ್ಬ ರಾಕ್ಷಸನೇ ಸಾಕು. ನಿನ್ನ ರಾಕ್ಷಸರು ಮೊದಲೇ ನನ್ನ ಜೊತೆ ಹೋರಾಡಿ ಸೋತು ಹೋಗಿದ್ದಾರೆ. ಈಗ ಸರದಿ ನಿನ್ನದು. ಮೂರ್ಖ ಬಾಲಕ ಗಣೇಶ, ನೀನು ನನ್ನ ರಾಕ್ಷಸನನ್ನು ಕೊಂದಿದ್ದು ಸರಿಯಲ್ಲ. ಆದ್ರೆ ನಾನ್ಯಾರೆಂದು ನಿನಗೆ ಗೊತ್ತಿಲ್ಲ. ನನಗೆ ವರ ಲಭಿಸಿದೆ. ಯಾವುದೇ ದೇವತೆ, ಮನುಷ್ಯ ಹಾಗೂ ದಾನವ ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ಈಗ ನಾನು ನಿನ್ನನ್ನು ಬಿಡುವುದಿಲ್ಲ. ಹ್ಮ್
ಗಜಮುಖ, ಈಗಂತೂ ಈ ಆಟ ಸಾಕಾಗಿದೆ. ಈಗ ನಾನು ನಿನಗೆ ಚೂರು ಸರಿಯಾಗಿ ಪಾಠ ಕಲಿಸ್ತೀನಿ. ನಿನಗೆ ಸಿಕ್ಕಿದ ವರದಾನಗಿಂತ ನಾನು ಭಿನ್ನನು. ಯಾಕೆಂದ್ರೆ ಈ ಶರೀರ ಮನುಷ್ಯನದ್ದು ಹಾಗೂ ತಲೆ ಆನೆಯದ್ದು. ಸೋಲಿಸಲು ಸಾಧ್ಯವೇ ಇಲ್ಲ. ಹಾಗೋ ವಿಷಯ, ಪ್ರಭು ನನ್ನನ್ನು ಕ್ಷಮಿಸಿಬಿಡಿ. ಇನ್ಮೇಲೆ ನಾನೆಂದು ಯಾವುದೇ ಕೆಟ್ಟ ಕೆಲಸ ಮಾಡೋಲ್ಲ ಮತ್ತು ಸದಾಕಾಲ ನನ್ನ ಈ ರೂಪದಲ್ಲಿ ನಿಮ್ಮ ಚರಣಗಳ ದಾಸನಾಗಿಯೇ ಇರುತ್ತೇನೆ. ಸರಿಯಾಗ್ಲಿ, ಅಲ್ಲದಿದ್ರೂ ನಿನ್ನ ಮೇಲೆ ಸವಾರಿ ಮಾಡಿ ನನಗೆ ತುಂಬಾ ಮಜಾ ಬಂತು. ಇವತ್ತಿನಿಂದ ನಾನು ನಿನ್ನನ್ನು ನನ್ನ ಮುದ್ದಿನ ವಾಹನ ಆಗಿಸ್ತೀನಿ. ಯಾಕೆ, ನೀನು ನನ್ನನ್ನು ಹೊತ್ತೊಯ್ಯುತ್ತೀಯಲ್ವಾ? ನೀವು ಹೇಳಿದಂತೆ ಆಗ್ಲಿ, ಆದ್ರೆ ಒಂದು ಕೃಪೆ ಮಾಡಿ, ನನ್ನ ಕಿವಿಯನ್ನು ಮಾತ್ರ ಹಿಂಡ್ಬೇಡಿ. ಅಲ್ದಿದ್ರು ತುಂಬಾನೇ ಉದ್ದವಾಗಿದೆ. ಬನ್ನಿರಿ, ಕೂತ್ಕೊಳ್ಳಿ. ರಾಜ ಮತ್ತೊಮ್ಮೆ ಆ ದುಷ್ಟ ರಾಕ್ಷಸನಾಗೋಕೆ ಮನಸ್ಸಾಗ್ತಿಲ್ಲ ತಾನೇ? ಇಲ್ಲ 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 ಪ್ರಭು, ನಾನು ಹೀಗೇನೆ ನಿಮ್ಮ ಚರಣದ ಅಡಿಯಲ್ಲೇ ಇರ್ತೀನಿ. ಹಾಗಿದ್ರೂ ಮೊದಲು ನಾನು ತುಂಬಾ ಭಯಾನಕವಾಗಿದ್ದೆ, ಈಗಂತೂ ನಾನು ತುಂಬಾ ಸುಂದರವಾಗಿದ್ದೀನಿ. ಗಣೇಶ, ಇದೇನು ನಡೀತಿದೆ? ಸದ್ದು ಮಾಡಬೇಡ, ನಿನ್ನ ಪಿತಾ ಯೋಗದಲ್ಲಿ ಲೀನರಾಗಿದ್ದಾರೆ, ಅವರ ಸಾಧನೆಗೆ ವಿಘ್ನ ಬರಬಾರದು. ನಿಮ್ಮ ಆಜ್ಞೆಯಂತೆ ಆಗ್ಲಿ ಮಾತೆ. ಅವರ ವಸ್ತುಗಳನ್ನು ಮುಟ್ಟಬೇಡ, ಅವರು ತುಂಬಾ ಕೋಪಗೊಳ್ಳುತ್ತಾರೆ. ಅಲಕ್ ನಿರಂಜನ್, ಅಲಕ್ ನಿರಂಜನ್. ವಂದನೆ ಆಚಾರ್ಯರೇ. ಆಯುಷ್ಮಾನ್ ಭವ, ನಾನ್ ನಿನ್ನ ತಂದೆ ಶ್ರೀ ಭೋಲೇನಾಥನ ದರ್ಶನಕ್ಕಾಗಿ ಬಂದಿದ್ದೇನೆ. ಕ್ಷಮಿಸಿ ಮುನಿವರ್ಯ, ಅವರು ಯೋಗ ಸಾಧನೆಯಲ್ಲಿ ಲೀನರಾಗಿದ್ದಾರೆ, ಅವರನ್ನು ಭೇಟಿ ಮಾಡಲು ಸಾಧ್ಯವಿಲ್ಲ. ನಾನು ಇಷ್ಟು ದೂರದಿಂದ ಒಂದು ಮುಖ್ಯ ಕಾರ್ಯಕ್ಕಾಗಿ ಬಂದಿದ್ದೇನೆ, ಅವರನ್ನು ಭೇಟಿ ಮಾಡುವುದು ಅತ್ಯವಶ್ಯಕವಾಗಿದೆ. ಅವರ ಸಾಧನೆ ಭಂಗವಾದರೆ ಅವರು ಕ್ರೋಧಿತರಾಗ್ತಾರೆ, ನೀವು ನಂತರ ಬನ್ನಿ. ನೀನು ಅತಿಥಿ ಅಪಮಾನ ಮಾಡ್ತಿದ್ದಿ ಬಾಲಕ, ನಾನು ಭೋಲೇನಾಥನನ್ನು ಅವಶ್ಯವಾಗಿ ಭೇಟಿಯಾಗುತ್ತೇನೆ.
ಇದು ಅಸಂಭವ ಮುನಿವರ್ಯ. ಅರೆ ತಿಳಿಗೇಡಿ ಬಾಲಕ, ನೀನು ಪರಶುರಾಮನ ಕೋಪದಿಂದ ಪರಿಚಿತನಿಲ್ಲ. ನಾನು ನಿಮ್ಮ ಬೆದರಿಕೆಗೆ ಭಯ ಪಡೋನಲ್ಲ, ನೀವು ಇಲ್ಲಿಂದ ಹೊರಟು ಹೋಗೋದೇ ಉಚಿತ. ಘೋರ ಅಪಮಾನ! ಇವತ್ತಿನವರೆಗೆ ದೇವತೆಗಳಿಗೂ ಇಷ್ಟು ಸಾಹಸ ಬರಲಿಲ್ಲ ನನ್ನ ಮಾರ್ಗವನ್ನು ತಡೆಯಲು. ನಿಮ್ಮ ಅಹಂಕಾರವನ್ನು ಎದುರಿಸುವ ಸಾಮರ್ಥ್ಯ ಇದೆ ನನ್ನಲ್ಲಿ. ಹೆಚ್ಚು ಮುಂದೆ ಬರಬೇಡಿ. ನೀನು ಅತ್ಯಂತ ಸಾಹಸಿ ಅಲ್ವಾ ಬಾಲಕ, ಈಗ ನನ್ನ ಪ್ರಹಾರವನ್ನು ಸಹಿಸ್ಕೋ. ಶಿವದೇವರ ಕೊಡಲಿಯನ್ನು ನೋಡಿ ಗಣೇಶರು ಅದರ ಪ್ರಹಾರವನ್ನು ತನ್ನ ದಂತದ ಮೇಲೆ ತೆಗೆದುಕೊಂಡರು. ಗಣೇಶ, ಪರಶುರಾಮ ಕ್ಷಮಿಸಿ, ಭೋಲೆನಾಥ ಕ್ಷಮಿಸಿ, ಕೋಪದಲ್ಲಿ ನನ್ನಿಂದ ಒಂದು ದೊಡ್ಡ ತಪ್ಪಾಯ್ತು. ಎಷ್ಟೊಂದು ಕೋಪ! ನೀವೆಲ್ಲ ತಪಸ್ಸಿಗಳಲ್ಲವೇ? ಬಾಲಕರ ಮೇಲೆ ಪ್ರಹಾರ ಮಾಡುವುದಕ್ಕಾಗಿ ನೀವು ವರದಾನವನ್ನು ಕೇಳುತ್ತೀರೇನು? ಮಾತೆ ಪಾರ್ವತಿ, ಕ್ಷಮಾದಾನವನ್ನು ನೀಡಿ. ಅರಿವಿಲ್ಲದೆ ಅವಶ್ಯವಾಗಿ ನನ್ನಿಂದ ಅಪರಾಧವಾಗಿದೆ. ಕ್ಷಮಿಸಿ ಮಾತೆ, ಕ್ಷಮಿಸಿ. ನೀವು ಕ್ಷಮೆ ಕೇಳುವುದರಿಂದ ನನ್ನ ಮಗನ ಹಲ್ಲು ಮರಳಿ ಜೋಡಿಸಲು ಸಾಧ್ಯವೇ? ಮರಳಿ ಜೋಡಿಸಲು ಸಾಧ್ಯವಿಲ್ಲ, ಆದ್ರೆ ಈ ತುಂಡಾದ ಹಲ್ಲು ವ್ಯರ್ಥ ಕೂಡ ಆಗುವುದಿಲ್ಲ. ಅಂದಿನಿಂದ ಗಣೇಶನನ್ನು ಏಕದಂತನೆಂದು ಕರೆಯಲಾಯಿತು.